ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರೇಷ್ಮೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಶಿವಮೊಗ್ಗ ಕ್ರೀಡಾಂಗಣ ಹಾಗೂ ಕ್ರೀಡಾ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕ್ರೀಡಾ ವಸತಿ ನಿಲಯದಲ್ಲಿ ಸ್ವಚ್ಛತೆ ಇಲ್ಲದೆ ಹಾಗೂ ಸರಿಯಾದ ನಿರ್ವಹಣೆ ಕೂಡ ಇಲ್ಲದೆ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಚಿವರು ಗರಂ ಆದರು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ನಾಯಕ್, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಪುರುಷೋತ್ತಮ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಷ್ಟು ಮಿಲಿಗ್ರಾಮ್ ಇರುತ್ತೆ? ನೀನು ಯಾವ್ರಮ್ಮ? ಭದ್ರಾವತಿ. ಎಷ್ಟು ವರ್ಷದಿಂದ? ಏನು ಆಟ ಆಡ್ತಾರೆ? ಯಾವ ಎಲ್ಲೆಲ್ಲಿ ಹೋಗಿದೆ? ಏನು ನ್ಯಾಚುರಲ್ ಅಮ್ಮ, ನೀನು ಮಾಡ್ಕೊಂಡಿರಮ್ಮ. ಯಾರು ಇದ್ರಲ್ಲಿ ಎಕ್ಸ್ಪೋರ್ಟ್ ನ್ಯಾಷನಲ್ ಲೆವೆಲ್ ಯಾರ್ಯಾರು ಯಾವ್ಯಾವ್ಗೆ ಸ್ಟೇಟ್ ಲೆವೆಲ್ ತೊಗೊಂಡು ನ್ಯಾಷನಲ್ ಲೆವೆಲ್ ತೊಗೊಂಡು ಇಲ್ಲಿ ಹಾಸ್ಟೆಲ್ ಎಷ್ಟಿನಿಂದ ಇದೆಯಾ? ನಾಲ್ಕು ವರ್ಷದಿಂದ ಇದೆಯಾ? ಸ್ಕೂಲ್ ಎಲ್ಲಿ ಮಧ್ಯಾಹ್ನ ಆಟ ಎಷ್ಟು ಗಂಟೆಗೆ ಶುರು ಮಾಡ್ತೀವಿ? ಇವ್ರು ಯಾರು ಗುರುಗಳು? ಯಾರು ನಾಲ್ಕು ವರ್ಷದಿಂದ ಯಾರು ನ್ಯಾಷನಲ್ ಲೆವೆಲ್ ಕಲಿಸೇ ಇಲ್ಲ? ನೀನು ಆಲ್ರೆಡಿ ಅಲ್ಲಿ ಇಲ್ಲಿ ಇರಲಿಲ್ಲ ಅಲ್ಲ, ಈ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ದೆ. ಎಷ್ಟು ದಿನ ಆಯಿತು ಬಂದು? ಒಂದು ತಿಂಗಳ. ಊಟ ಏನು ಚೆನ್ನಾಗಿತ್ತು? ಅವ ಹೆಣ್ಮಗಳು ಕಂಪ್ಲೇಂಟ್ ಮಾಡಿದ್ರು ನೀನು ಚೆನ್ನಾಗಿದೆ ಅಂತ ಹೇಳ್ತಾ ಇದೀಯ. ಏನೇನು ಕೊಡ್ತಾರೆ? ಮೇಂಟೆನೆನ್ಸ್ ಬರೀತಾ ಇರ್ತಾರೆ, ಈಗ ನೀವು ಬಿಲ್ ಪಾಸ್ ಮಾಡ್ತಾ ಇರ್ತೀರ. ಇಂಥ ಎಂಥ ಸ್ಟೇಡಿಯಂ ಸರ್ ಇದು? ಒಳ್ಳೆ ವೆಲ್ ಮೇಂಟೇನ್.